ಊರಿಗೆ ಏನು ಪ್ಲಸ್ ಅನ್ಕೊಂಡಿದ್ರು ಅದೇನೋ ಮೈನಸ್ ಆಗೋ ಥರದಲ್ಲಿದೆ. ಒಂದು ನಿಮಿಷ ಇರಿ ಸರ್, ಬರ್ತೀನಿ ಮಾತಾಡಿಸ್ತೀನಿ. ಹಂಗೇರಿ ಸರ್, ಪಂಚಮಸಾಲಿ ಮೀಸಲಾತಿಗೆ ಸಿಗಾಬಡೆ ದೊಡ್ಡ ಟ್ವಿಸ್ ಸಿಕ್ಕಿದೆ. ಸರ್ಕಾರದ ಮೀಸಲಾತಿ ನಡೆಗೆ ಘನ ನ್ಯಾಯಾಲಯ ಬ್ರೇಕ್ ಹಾಕಿ ಸ್ಟೇಟಸ್ ಕೋ ಕಾಪಾಡಿಕೊಳ್ಬೇಕು ಅಂತ ಹೈಕೋರ್ಟು ಸ್ಪಷ್ಟವಾದ ಸೂಚನೆ ಕೊಟ್ಟಿದೆ. ನೀವು 2D 2C ಇನ್ನೊಂದು ಮತ್ತೊಂದು ಮಾಡುವ ಹಾಗಿಲ್ಲ ಅಂತ ಹೇಳಿದೆ. ಇವ್ರು ಏನು ಮಾಡಕ್ಕೆ ಹೊರಟಿದ್ರು ಅಂತಂದರೆ, ಅವರಿಗೆ ಕ್ಲಾರಿಟಿ ಇಲ್ಲ ಬಿಡಿ, ಎಕನಾಮಿಕಲಿ ವೀಕ್ ಸೆಕ್ಷನ್ 10%ನಲ್ಲಿ ಒಂದಿಷ್ಟು ಪರ್ಸೆಂಟ್ನ 2D ಮಾಡುವ ಮೂಲಕ ಪಂಚಮಸಾಲಿಗಳಿಗೋ ಅಥವಾ 2C ಮಾಡುವ ಮೂಲಕ ಒಕ್ಕಲಿಗರಿಗೋ ಕೊಡುವುದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ನಾವು ಹೊಸತ್ತೇ ಏನೋ ಮಾಡಿಬಿಡ್ತೀವಿ ಅನ್ನೋ ಥರದಲ್ಲಿ ಹೊರಟಿದ್ರು. ಆದರೆ ಪಂಚಮಸಾಲಿಗಳ ಬಹಳ ಸ್ಪಷ್ಟವಾದಂಥ ಹೋರಾಟ ಏನಿತ್ತು ಅಂತಂದರೆ, ನಮ್ಮನ್ನು 2A ಸೇರಿಸಬೇಕು, ಪ್ರವರ್ಗ 2A. ಅದರಲ್ಲಿ 15%ನಷ್ಟು ಮೀಸಲಾತಿ ಇದೆ. ಅದರಲ್ಲಿ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ, ಬೇರೆ ಬೇರೆ ಜಾತಿಗಳು ಬರ್ತಾರೆ, ಗೌರಿಗಳು, ಮರಾಠರು, ಅವರು, ಇವರು, ಕುಂಬಾರರು, ಕಮ್ಮಾರರು, ಮತ್ತೊಬ್ಬರು, ಅವರೆಲ್ಲರೂ ಕೂಡ ಬರ್ತಾರೆ. ನಮ್ಮನ್ನು ಅಲ್ಲೇ ಸೇರಿಸಬೇಕು, ಉದ್ಯೋಗಾವಕಾಶದ ಅಡಿಯಲ್ಲಿ, ಜೊತೆಗೆ ಶಿಕ್ಷಣದ ವಿಶೇಷತೆಯ ಅಡಿಯಲ್ಲಿ ನಮಗೆ 15% ಕೊಡಬೇಕು. ನೀವು 1A ಎಲ್ಲ ಪ್ರವರ್ಗಗಳನ್ನು ತಗೊಂಡ್ರೆ ನಿಮಗೆ 4-5% ಸಿಗ್ತದೆ. ನಿಮಗೆ ಮತ್ತೊಂದು ಕಡೆ ನೀವು 3A ತಗೊಂಡ್ರೆ ನಿಮಗೆ ಒನ್ಸ್ ಅಗೇನಲ್ಲಿ ನಿಮಗೆ ಕೆಲವೇ ಪರ್ಸೆಂಟೇಜ್ ಸಿಗುತ್ತೆ. ನಿಮಗೆ SC ST ಮೀಸಲಾತಿಯನ್ನು ನೀವು 3-8%ಗೆ ನೀವು ಮಾಡಿದ್ರೆ, ಈಗ 15-17%ಗೆ ST ಮೀಸಲಾತಿಯನ್ನು ಅಥವಾ SC ಮೀಸಲಾತಿ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರೋಢೀಕರಣದ ವಿಚಾರ ಮಾತಾಡ್ತಾ ಇದ್ದೀನಿ, ಅದು ನೀವು ಜಾಸ್ತಿ ಮಾಡ್ಕೊಂಡಿದ್ದೀರಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಅಂತ ಈಗಾಗಲೇ ಮೀಸಲಿಟ್ಟಿದ್ದೀರಿ. ನಾವು ಅದು ಯಾವುದನ್ನು ಟಚ್ ಮಾಡಬೇಕು ಅಂತ ಬಯಸ್ತಾ ಇಲ್ಲ, ನಮ್ಮನ್ನು 2A ಸೇರಿಸಿ ಅಂತ ಪಂಚಮಸಾಲಿಗಳು ಮಾತಾಡ್ಕೊಂಡಿದ್ರು ಮತ್ತು ಹೋರಾಟ ಮಾಡಿದರು. ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಅದೇ ಹೋರಾಟದ ನಿಲುವಿನಲ್ಲಿ ಬಹಳ ದೊಡ್ಡ ಭಾಗವಾಗಿ ಇದ್ದಂಥವರು. ಆದರೆ ಈಗ ಘನ ನ್ಯಾಯಾಲಯ ಏನು ಹೇಳಿದೆ, 2D 2C ಆ ಥರದ್ದು ಏನೂ ಇಲ್ಲ ಅಂತ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೆ ನೆನಪಿದೆ, ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ರು, ಮುರುಗೇಶ್ ನಿರಾಣಿ ಮಾತನಾಡ್ತಾ ಇದ್ರು, ಸಚಿವರಾಗಿರುವ ಮಾಧುಸ್ವಾಮಿ ಅವರು ಮಾತನಾಡ್ತಾ ಇದ್ರು. ಐ ರಿಮೆಂಬರ್ ವೆರಿ ಕ್ಲಿಯರ್ಲಿ, ಅವರಿಗೆ ಕ್ಲಾರಿಟಿ ಇರಲಿಲ್ಲ ಮಾತಾಡುವಾಗ, ಏನು ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ನಾವು ಹೊಸದಾಗಿ ಕೊಡ್ತೀವಿ, ಹೆಂಗೆ ಹೊಸದಾಗಿ ಕೊಡ್ತೀರಿ ನೀವು, ಆ ಥರದಿಲ್ವಲ್ಲ ಅವಕಾಶ, ಇಲ್ಲ ಇಲ್ಲ ನಾವು ಅವಕಾಶ ಮಾಡಿಕೊಡ್ತೀವಿ, ನಾವು 2D ಅಂತ ಮಾಡ್ತೀವಿ. ಒಕ್ಕಲಿಗರು ಕೂಡ ಮೀಸಲಾತಿಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಮ್ಮಲ್ಲಿ ದಾಸ ಒಕ್ಕಲಿಗರು, ಕುಂಚಿಟ್ಟಿಗರು, ಅವರು, ಇವರು, ಮತ್ತೊಬ್ಬರು, ಪಾಪ ಅವರೆಲ್ಲ ಭಾಳ ಮುರುಸು ಒಕ್ಕಲಿಗರು, ಅವರೆಲ್ಲ ಕಷ್ಟದಲ್ಲಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಥರದ ಮೀಸಲಾತಿಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ನಾವು ಅವರಿಗೆ 2D 2C ಅಡಿಯಲ್ಲಿ ನಾವು ಅವರನ್ನು ತಗೊಂಬರ್ತೀವಿ, ಈ 10% EWS ತಗೊಂಡು ಅಲ್ಲಿ ಕೊಡ್ತೀವಿ, ಈ ಥರದ್ದು ಏನೇನೋ ಹೇಳಿದರು. ಬಟ್ ಐ ವಾಸ್ ನಾಟ್ ಆ್ಯಕ್ಚುಲಿ ಕನ್ವಿನ್ಸ್ಡ್, ನನಗೀಗಲೂ ಕೂಡ ಐ ಆಮ್ ನಾಟ್ ಕನ್ವಿನ್ಸ್ಡ್. ನಾನೇನು ಅವ್ರು ಹೇಳಿದ್ ನಾನೇ ಸರಿಯಾಗಿ ಕೇಳಿಸ್ಕೊಳ್ಳಿಲ್ವೋ ಅಥವಾ ಅವರೇ ಸರಿಯಾಗಿ ಹೇಳಿಲ್ವೋ ಅಥವಾ ನಾನೇ ಓದ್ಕೊಳ್ಳಿಲ್ವೋ, ನನಗೆ ಈ ಕ್ಷಣಕ್ಕೂ ಕೂಡ ನನ್ನ ಬಗ್ಗೆನೇ ನನಗೆ ಅದ್ರ ಬಗ್ಗೆ ಭಾಳ ಖೇದ ಇದೆ. ಆಯಿತಾ, ನಾನು ಒಪ್ಕೊಳ್ತೀನಿ ಅದನ್ನು. ಆದರೆ ಅವ್ರು ನೆಟ್ಟಿಗೇಳಿಲ್ಲ ಅನ್ನೋದಂತೂ ಸ್ಪಷ್ಟ. ಈಗ ಹೈಕೋರ್ಟ್ ಏನು ಹೇಳ್ತಾ ಇದೆ, ಇಲ್ಲ ರೀ ಹಂಗೆ ಮಾಡೋಂಗಿಲ್ಲ ಅಂತ. ದಿಸ್ ಇಸ್ ಅಗೈನ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್. ನಾವು ನಾನು ಶಿವಶಂಕರ್ ಸರ್ಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಗ್ತೀನಿ. ಸರ್, ನೀವು ಧರ್ಮ ರಾಜಕಾರಣದ ಬಗ್ಗೆನೂ ಮಾತಾಡ್ತಾ ಇದ್ರಿ, ಈಗ ನೋಡಿ ಸರ್, ಹೈಕೋರ್ಟು ಕೂಡ 2D ಬೇಡ 2C ಬೇಡ ಅಂತ ಹೇಳ್ತಾ ಇದೆ. ಇದು ಎಲ್ಲಿ ನನಗೆ ಅವ್ರು ಏನು ಹೇಳಿದ್ರು ಅಂತ ಈಗಲೂ ಅರ್ಥ ಆಗಿಲ್ಲ ಸರ್, ಅವ್ರ ಪ್ರೆಸ್ ಮೀಟಲ್ಲಿ. ಟು ಬಿ ಆನೆಸ್ಟ್ ವಿತ್ ಯು, ಬಳಿಕೆಗೆ ಒಂದು ನಂದು ರಿಯಾಕ್ಷನ್ ಅಂದರೆ ಭಾಳ ಒಂದು ಸ್ವಲ್ಪ ಇದು ಕೆಲವರೆಲ್ಲ ನಮ್ಮನ್ನ ಡಿಸ್ಪ್ಯೂಟ್ ಕೂಡ ಮಾಡಬಹುದು ಅಥವಾ ಇದ್ರ ಬಗ್ಗೆ ಒಂದ್ ರೀತಿಯಲ್ಲಿ ಹಾಸ್ಟೆಲ್ ರಿಯಾಕ್ಷನ್ ಕೂಡ ಬರಬಹುದು. ನನಗೆ ಇಲ್ಲೊಂದು ಪ್ಯಾಟರ್ನ್ ಕಾಣುತ್ತೆ. ಏನು ಅಂದ್ರೆ ಈ ಇವ್ರು ಏನ್ ಮಾಡಿದ್ರು, ಪಂಚಮಸಾಲಿ 2A ಒಂದು ಒಂದು ಕ್ಲೈಮ್ಯಾಕ್ಸ್ ಹೋಗಿದ್ದ ದಿನ ಅಲ್ಲಿ ಬೆಳಗಾವಿ ಸೆಷನ್ ಸಮಯದಲ್ಲಿ ನಮ್ಮ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆಸಿ ಅದ್ರ ಒಂದು ಅವರು ಇಂಟರಿಮ್ ರಿಪೋರ್ಟ್ ತಗೊಂಡ್ರು. ಅಂದ್ರೆ BC ಕಮಿಷನ್ ಇದೆಯಲ್ಲ, ಪರ್ಮನೆಂಟ್ BC ಕಮಿಷನ್, ಅವರು ಇಂಟರಿಮ್ ರಿಪೋರ್ಟ್ ಆಧಾರದ ಮೇಲೆ ಇವತ್ತು 2D 2C 2D ಮಾಡಿರೋದು. ಅವತ್ತೇನೆ ಕ್ಯಾಬಿನೆಟ್ ಮೀಟಿಂಗ್, ಬೆಳಿಗ್ಗೆ ಇವರು ಜಯಪ್ರಕಾಶ್ ಹೆಗಡೆ ಅವರು ಇಂಟರಿಮ್ ರಿಪೋರ್ಟ್ ಕೊಡ್ತಾರೆ, ಮಧ್ಯಾಹ್ನ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಅವತ್ತೇನೆ ಯಾರೋ ಒಬ್ರು ಹೈಕೋರ್ಟ್ಗೆ ಹೋಗ್ತಾರೆ ಇದರ ವಿರುದ್ಧ, ಇದನ್ನ ಚಾಲೆಂಜ್ ಮಾಡಿಕೊಂಡು. ಕರೆಕ್ಟ್. ಏನಂದ್ರೆ ಇದು ಇಂಟರಿಮ್ ರಿಪೋರ್ಟ್ ಅಲ್ಲಿ ಇರೋದು ಸರಿಯಲ್ಲ ಅಂತ. ಓಕೆ, ನನಗೆ ಇಲ್ಲ ಏನ್ ಕಾಣುತ್ತೆ ಅಂದ್ರೆ ಇದನ್ನ ಒಂಚೂರು ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡ್ಬೇಕು. ಈ BBMP ಎಲೆಕ್ಷನ್ಸ್, ಸರಿ, ಈ BBMP ಎಲೆಕ್ಷನ್ಸ್ 2.5 ವರ್ಷ ಡಿಲೇ ಆಗಿದೆ. ಯಾರಿಗೂ ಇದು ಬೇಕಾಗಿಲ್ಲ ಎಲೆಕ್ಷನ್ಸ್ ನಡೆಸೋದು. ಈಗಲೂ ಮಾಡ್ತಾ ಇತ್ತಂದ್ರೆ ಎಲ್ಲಾ ಪ್ರಿಪೇರ್ಡ್ನೆಸ್ ಅನ್ನ ತೋರಿಸೋ ತರ
ಈಗ ಭಕ್ತವತ್ಸಲ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ಇವರು ಇದು ಮೀಸಲಾತಿ ಮಾಡಿದ್ರು. ಆಮೇಲೆ ಇದು ಅದಕ್ಕೆ ಮುಂಚೆ ಡಿಲಿಮಿಟೇಷನ್ ಆಫ್ ವಾರ್ಡ್ಸ್ ಮಾಡಿದ್ರು. ಆದ್ರೆ ಅದನ್ನ ಮಾಡ್ತಾ ಇದ್ದ ಹಾಗೇನೆ ಯಾರೋ ಒಬ್ರು ಕೋರ್ಟ್ಗೆ ಹೋಗ್ತಾರೆ. ಆ ಕೋರ್ಟ್ ಆಧಾರದ ಮೇಲೆ ಕೋರ್ಟ್ ಏನ್ ಮಾಡುತ್ತೆ, ಅದನ್ನ ಒಂದು ಆ ಪಿಟಿಷನ್ ಹೇಗಿರುತ್ತೆ ಅಂದ್ರೆ, ಇವ್ರ ನಿರ್ಧಾರ ಹೇಗಿರುತ್ತೆ ಅಂದ್ರೆ, ಇಟ್ ಕ್ಯಾನ್ ಬಿ ಈಸಿಲಿ ಚಾಲೆಂಜ್ ಇನ್ ದಿ ಕೋರ್ಟ್. ಅದು ಚಾಲೆಂಜ್ ಆಗುತ್ತೆ. ಆ ಚಾಲೆಂಜ್ ಆಗ್ತಾ ಇದ್ದಾಗೇನೆ ಕೋರ್ಟ್ ಏನ್ ಮಾಡುತ್ತೆ, ಅದನ್ನ ಅಡ್ಮಿಟ್ ಮಾಡಿಕೊಂಡು ಮುಂದಿನ ಡೇಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಬಿಬಿಎಂಪಿ ಯ ಎಲೆಕ್ಷನ್ ಇವಾಗ March 31 ಹೋಗ್ಬಿಟ್ಟಿದೆ. ಹೌದು, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ವರೆಗೂ ನಡೆಯುವಂಗಿಲ್ಲ. ನಮ್ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ಈಗ ಇದು ಸರ್ಕಾರ ಒಂದು ಲಾಸ್ಟ್ ಡೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವಾಗ ಇದ್ದಿದ್ದು, November 26 December 23 ಏನೋ ಲಾಸ್ಟ್ ಡೇಟ್ ಇತ್ತು. ಅಷ್ಟ್ರೊಳಗಡೆ ಇವರು ಹೈಕೋರ್ಟ್ಗೆ ತಿಳಿಸ್ಬೇಕಾಗಿತ್ತು. ಇವ್ರು ಹೇಗ್ ಮಾಡ್ತಾರೆ ಅಂತ ಇರುವಾಗ, ಆ ಕುತೂಹಲ ಇರುವಾಗ ಇವ್ರೇನೋ ಒಂದು ರಿಪೋರ್ಟ್ ಕೊಟ್ರು ಕೋರ್ಟ್ಗೆ, ಅಷ್ಟರಲ್ಲಿ ಇನ್ನೊಂದು ಪಿಟಿಷನ್ ಹೋಗುತ್ತೆ ಸುಪ್ರೀಂ ಕೋರ್ಟ್ಗೆ. ಅದೇ ತರ ಇಲ್ಲಿ ಪಂಚಮಸಾಲಿಗಳನ್ನ ಒಂದು ಇದು ಸಮಾಧಾನ ಮಾಡೋದಕ್ಕೆ ಏನೋ ಒಂದು ಫಾರ್ಮುಲಾ ತಗೊಂಡ್ ಬರ್ತಾ ಇದಾರೆ, ಕೋರ್ಟ್ಗೆ ಹೋಗ್ತಾರೆ ಯಾರೋ ಒಬ್ರು, ಆ ಕೋರ್ಟ್ ಅಲ್ಲಿ ಚಾಲೆಂಜ್ ಆಗುತ್ತೆ. ಇದು ನನಗೂ ಒಂದು ಅನುಮಾನ ಏನಂದ್ರೆ, ಇದೊಂದು ಸ್ಟ್ರಾಟಜಿ ಅಂದ್ರೆ, ಅದನ್ನು ಮಾಡಿ ಅಂದ್ರೆ ನೀವು ಯು ಆರ್ ರನ್ನಿಂಗ್ ವಿತ್ ಹೇರ್ ಅಂಡ್ ಅಂದ್ರೆ ಡಾಗ್ ಅಂಡ್ ಏನು ಹಂಟಿಂಗ್ ದಿ ಹೇರ್ ಅಂತಾರಲ್ಲ, ಆ ತರ ಎರಡು ಕಡೆ ಅಂದ್ರೆ ನೀವೊಂದು ಪಂಚಮಸಾಲಿಗಳಿಗೆ ಏನೋ ಒಂದು ಕ್ಯಾರೆಟ್ ಕೊಡ್ತೀರಾ, ಆಮೇಲೆ ಅದನ್ನ ಅದು ಅದು ಆ ಭರವಸೆ ಈಡೇರಕ್ಕಾಗದೆ ಇರೋಕೆ ಒಂದು ಬೆಳವಣಿಗೆ ನಡೆಯುತ್ತೆ ಕೋರ್ಟ್ ಅಲ್ಲಿ, ಅದು ಚಾಲೆಂಜ್ ಆಗುತ್ತೆ. ಇದನ್ನ ಯಾವ ತರ ತಿಳ್ಕೊಳ್ಬೇಕು ನಾವು, ಯಾರಿದ್ರ ಹಿಂದೆಗಡೆ ಯಾವ ತಂತ್ರಗಾರಿಕೆ ಇರಬಹುದು ಅನ್ನುವಂಥದ್ದು ಸರ್? ಹೌದು, ಹಾಗಾಗಿ ಹೇಳಿ 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 ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಅವರು ಈಗಪ್ಪ ಇದು ಮೀಸಲಾತಿ ಏನಂದ್ರೆ, ಈ ಓಬಿಸಿ ಏನ ರಿಸ್ಟ್ರಕ್ಚರ್ ಮಾಡಿದ್ರಲ್ಲ, ಈಗ ಇದು 2C 2D ಅಂದ್ರೆ 3 ಒಂದು ಮೀಸಲಾತಿ ಓಬಿಸಿ ಹೇಗಿದೆ ಅಂದ್ರೆ, 1 Category 1 Category 2 and Category 3 ಅಷ್ಟೇ. 3 ಅಂದ್ರೆ ಸ್ವಲ್ಪ ಮೇಲ್ವರ್ಗದವರು ಅಂದ್ರೆ ಮುಖ್ಯಲಿಗರು ಮತ್ತೆ ಲಿಂಗಾಯತರು, SC ST EWS ತಗೊಂಡ್ ಬಂದ್ರು. ಸೊ ಇದು ಹೇಗಿತ್ತಂದ್ರೆ, ಪಂಚಮಸಾಲಿಗಳಿಗೆ ಏನೋ ಒಂದು ಹೇಳಕ್ಕೆ, ಆದ್ರೆ ಅದ್ರ ಹಿಂದೆನೆ ಕೋರ್ಟ್ ಅಲ್ಲಿ ತರದ ಇವತ್ತು ಸ್ಟೇ ಬಂದಿರುತ್ತೆ. ಈಗ ಗವರ್ನಮೆಂಟ್ ಹೇಳುತ್ತೆ ಇಲ್ಲ ಕೋರ್ಟ್ ಸ್ಟೇ ಕೊಟ್ಬಿಟ್ಟಿದೆ, ನಾವೇನು ಮಾಡಕ್ ಆಗೋದಿಲ್ಲ. ಅದೇ ಮಾಡಕ್ ಹೋಗೋದು ಇದು ತಂತ್ರಗಾರಿಕೆ ಅನ್ಕೊಳ್ಳೋಣ ಅಥವಾ ನ್ಯಾಚುರಲ್ ಆದಂತ ಬೆಳವಣಿಗೆ ಅನ್ಕೊಳ್ಳೋಣ ಸರ್? ಇವ್ರಿಗೆ ಕ್ಲಾರಿಟಿನೇ ಇರಲಿಲ್ಲ ಸರ್. ಪ್ರೆಸ್ ಮೀಟ್ ಮಾಡುವಾಗ್ಲೂ ಮೂರ್ ಜನ ಮಿನಿಸ್ಟರ್ಸ್ ಕುತ್ಕೊಂಡಿದ್ರಲ್ಲಿ, ಆಯ್ತಾ, ಐ ಆಮ್ ವೆರಿ ಶೋರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಐ ಆಮ್ ವೆರಿ ಶೋರ್ ಅಬೌಟ್ ಇಟ್. ಯು ಟೇಕ್ ಇಟ್ ಫ್ರಮ್ ಏನು ಏನ್ ಮಾಡ್ತಾ ಗೊತ್ತಿತ್ತು ಅವ್ರು ಏನಂತಂದ್ರೆ, ಇವತ್ತಿಗೆ ಅಥವಾ ಜನ ಕೇಳಕ್ ಬರ್ಲಿಲ್ವಾ ಅವ್ರಿಗೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಈಗ ಲಿಂಗಾಯತ ಸಮುದಾಯ ಬಂದು ಅವ್ರ ಒಂದು ಲೆಕ್ಕದ ಪ್ರಕಾರ 16% ವೋಟ್ ಬ್ಯಾಂಕ್ ಇದೆ, ಅದರಲ್ಲಿ 60% ಪಂಚಮಸಾಲಿಗಳಿದ್ದಾರೆ. ಅವ್ರನ್ನ ಸ್ನಪ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಯಾವುದೇ ಪಾರ್ಟಿಗೂ ಕೂಡ. ಸೊ ಹೀಗಿರುವಾಗ ಅವ್ರು ಈಗ ನಮ್ಗೆ 2A ಕೊಡ್ಲೇಬೇಕು ಅಂತ ಕೂತ್ಕೊಂಡಾಗ ಏನೋ ಒಂದು ಫಾರ್ಮುಲಾ ಹಾಕ್ಬೇಕಲ್ಲ, ಅದನ್ನ ಹಾಕಿದ್ರು. ಅದು ಕೋರ್ಟ್ ಅಲ್ಲಿ ಹೇಗೂ ಚಾಲೆಂಜ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಅನ್ನೋ ಅನುಮಾನ ನನಗೆ. ಕೋರ್ಟ್ ಅಲ್ಲಿ ಚಾಲೆಂಜ್ ಆದಾಗ ನಾವು ಇದು ಬಾಲನ್ನ ಕೋರ್ಟಿನ ಕೋರ್ಟ್ಗೆ ಹಾಕ್ಬಿಡೋಣ ಅನ್ನುವಂತ ಒಂದು ತಂತ್ರಗಾರಿಕೆ ಮಾಡ್ದಂಗಿದೆ. ಬಟ್ ಇದು ಅಗೇನ್ ಇದೇನಂತಂದ್ರೆ, ಇದು ಸರ್ಕಾರದಲ್ಲಿ ಯಾರು ಇದನ್ನ ಮಾಡಿದ್ರು ಅವ್ರು ಕ್ಲಿಯರ್ ಆಗಿ ಅದನ್ನ ಕ್ಲಾರಿಫಿಕೇಶನ್ ಕೊಡ್ಬೇಕೇ ಹೊರತು ಇದೊಂದಲ್ಲ ಮುಂದುವರಿತಾನೆ ಹೋಗುತ್ತೆ. ಆಮೇಲೆ ಈ ಎಲೆಕ್ಷನ್ ಮುಂಚೆ ಇದು ಯಾವುದು ಇತ್ಯರ್ಥ ಆಗೋ ತರ ಕಾಣಿಸೋದಿಲ್ಲ. ಕಾದ್ ನೋಡೋಣ ಸರ್, ಇದು ಏನು ಹೊಡೆತವಾಗುತ್ತೋ ಅಥವಾ ಇವ್ರಿಗೆ ಒಳ್ಳೇದಾಗುತ್ತೋ ಕಾದ್ ನೋಡೋಣ. ನಾವು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಇಲ್ಲಿಗೆ ಹೋಗಿ ಮತ್ತೆ ಅಲ್ಲಿಗೆ ಬಂದ್ವಿ. ಎನಿ ಹೌ, ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಜಾಯ್ನಿಂಗ್ ಮೀ. ಥ್ಯಾಂಕ್ ಯು.